ಎಲ್ರಿಗೂ ನಮಸ್ಕಾರ, ಆತ್ಮೀಯವಾದ ಸ್ವಾಗತ. ಇವತ್ತಿನ ಅವಧಿಯಲ್ಲಿ ಇವತ್ತು ನಡೆದಂತಹ ಪ್ರಿಪ್ರೇಟ್ರಿ ಎಕ್ಸಾಮಿನೇಷನ್ 5ನೇ ತರಗತಿಯವರಿಗೆ ಇರುವಂಥ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಮಾಡ್ತಾ ಇದ್ದೀನಿ. ಇದು ಪೂರ್ವಸಿದ್ಧತಾ ಪರೀಕ್ಷೆಯಾಗಿದೆ. 2024 ಫೆಬ್ರವರಿ ಇವತ್ತಿನ ದಿನ ನಡೆದಂತಹ ಒಂದು 5ನೇ ತರಗತಿಯವರಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರುವಂಥ ಒಂದು ಎಕ್ಸಾಮ್. ಇಲ್ಲಿ ಮೊದಲನೇ ಆಪ್ಷನಲ್ಲಿ ಈ ರೀತಿ ಇದೆ, 1ರಿಂದ 10ರವರೆಗಿನ ಪ್ರಶ್ನೆಗಳಿಗೆ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಉತ್ತರ ಸರಿಯಾಗಿರುತ್ತೆ, ಅದನ್ನು ಸರಿ ಉತ್ತರದಲ್ಲಿ ಬರೆಯುವಂಥದ್ದು. ಮೊದಲನೇ ಪ್ರಶ್ನೆ ಈ ರೀತಿ ಇದೆ, FOREELW ರಿಅರೇಂಜ್ ದ ಜಂಬಲ್ಡ್ ಲೆಟರ್ಸ್ ಟು ಗೆಟ್ ಅ ಮೀನಿಂಗ್ಫುಲ್ ವರ್ಡ್ ಫ್ರಾಮ್ ದ ಗಿವನ್ ಆಪ್ಷನ್ಸ್. ಇಲ್ಲಿ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಈ 4 ಆಪ್ಷನ್ಸ್ಗಳಲ್ಲಿ ಈ ಒಂದು ಸ್ಪೆಲ್ಲಿಂಗ್ ಯಾವುದಕ್ಕೆ ಸರಿಯಾಗುತ್ತೆ ಅಂತ ಕ್ವಶನ್ ಆಗಿದೆ. ಸರಿಯಾದಂಥ ಉತ್ತರವಾಗಿದೆ ಫ್ಲವರ್, FLOWER. ಇದು ಈ ಒಂದು ಜಂಬಲ್ ಲೆಟರ್ಗೆ ಸರಿಯಾದಂತಹ ಆನ್ಸರ್ ಆಗಿದೆ. ಆಪ್ಷನ್ ನಂಬರ್ ಡಿ FLOWER, ಫ್ಲವರ್ ಇದು ಸರಿಯಾದಂತಹ ಆನ್ಸರ್ ಆಗುತ್ತೆ. ಆಮೇಲೆ 2ನೇ ಪ್ರಶ್ನೆ ಈ ರೀತಿ ಇದೆ, ರೀಡ್ ದ ಕ್ಲೂಸ್ ಆ್ಯಂಡ್ ಗೆಟ್ ದ ವರ್ಡ್. ಇಲ್ಲಿ ಕ್ಲೂಸನ್ನು ಕೊಟ್ಟಿದ್ದಾರೆ, ಆ ಕ್ಲೂವನ್ನು ಆಧಾರವಾಗಿಟ್ಕೊಂಡು ಆನ್ಸರನ್ನು ಹುಡುಕುವಂಥದ್ದು. ಅ ಪರ್ಸನ್ ಹೂ ಕಿಲ್ಸ್ ವೈಲ್ಡ್ ಆ್ಯನಿಮಲ್ಸ್ ಫಾರ್ ಮನಿ. ಇಲ್ಲಿ ಕ್ಲೂ ಕೊಟ್ಟಿದ್ದಾರೆ, ಅ ಪರ್ಸನ್ ಹೂ ಕಿಲ್ಸ್ ವೈಲ್ಡ್ ಆ್ಯನಿಮಲ್ಸ್ ಫಾರ್ ಮನಿ. ಇಲ್ಲಿ ಕ್ರೂರ ಪ್ರಾಣಿಗಳನ್ನು ಹಣಕ್ಕೋಸ್ಕರ, ಅಂದರೆ ಆರ್ಥಿಕತೆಗೋಸ್ಕರ ಇಲ್ಲಿ ಕೊಲ್ಲುವಂಥದ್ದು. ಅದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದರೆ, ಕಾರ್ಪೆಂಟರ್, ಪೇಂಟರ್, ಹಂಟರ್ ಮತ್ತು ರಾಬರ್ ಅಂತ ಆಪ್ಷನ್ಸ್ಗಳಿದೆ. ಸರಿಯಾದಂಥ ಉತ್ತರವಾಗಿದೆ ಹಂಟರ್, ಅಂದರೆ ಹಣಕ್ಕೋಸ್ಕರ ಕ್ರೂರ ಪ್ರಾಣಿಗಳನ್ನು ಕೊಲ್ಲುವಂಥದ್ದು. ಮೂರನೇ ಪ್ರಶ್ನೆ ಈ ರೀತಿ ಇದೆ, ಹೌ ಬ್ಯೂಟಿಫುಲ್ ಇಟ್ ಈಸ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್. ಇಲ್ಲಿ ಒಂದು ಪಂಕ್ಚುಯೇಷನ್ ಮಾರ್ಕ್ಗಳನ್ನು ಕೊಟ್ಟಿದ್ದಾರೆ, 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಫುಲ್ ಸ್ಟಾಪ್, ಕಾಮಾ, ಕ್ವೆಶನ್ ಮಾರ್ಕ್ ಆ್ಯಂಡ್ ಆಶ್ಚರ್ಯವಾಚಕ ಚಿಹ್ನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಹೌ ಬ್ಯೂಟಿಫುಲ್ ಇಟ್ ಈಸ್, ಅಂದರೆ ಇದು ಒಂದು ಆಶ್ಚರ್ಯಚಕಿತವಾದ ವಾಕ್ಯ ಆಗಿರೋದ್ರಿಂದ ಎಕ್ಸ್ಕ್ಲಾಮೇಟ್ರಿ ಚಿಹ್ನೆಯನ್ನು ಇಲ್ಲಿ ಬಳಸಬೇಕಾಗುತ್ತೆ. ಇದು ಸರಿಯಾದಂತಹ ಚಿಹ್ನೆಯಾಗಿದೆ. ಆಮೇಲೆ, ಒನ್ ಮಾರ್ನಿಂಗ್ ಅ ಕಿಂಗ್ ಡ್ಯಾಶ್ ಟು ಅ ವಿಲೇಜ್ ಅಂತ ಇಲ್ಲಿ ಬ್ರ್ಯಾಕೆಟಲ್ಲಿ ಗೋ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಆನ್ಸರನ್ನು ಇಲ್ಲಿ ಬರೀಲಿಕ್ಕುಂಟು. ಒನ್ ಮಾರ್ನಿಂಗ್ ಅ ಕಿಂಗ್ ವೆಂಟ್ ಟು ಅ ವಿಲೇಜ್. ಇಲ್ಲಿ ಗೋ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಆ ಒಂದು ಬೆಳಿಗ್ಗೆ ಏನಾಗುತ್ತೆ, ಕಿಂಗ್ ಒಂದು ವಿಲೇಜ್ಗೆ, ಒಂದು ಹಳ್ಳಿಗೆ ಹೋಗಿದ್ದಾರೆ, ಆಗಿದೆ, ಅದು ಕಾರ್ಯ ಮುಗಿದಿದೆ. ಅದೊಂದು ಸ್ಟೋರಿ ಆಗಿರೋದ್ರಿಂದ ರೂಪದಲ್ಲಿ ಇರೋದರಿಂದ ಅದು ಆಗಿ ಹೋಗಿರೋ ಒಂದು ಘಟನೆ ಆಗಿರೋದರಿಂದ ವೆಂಟ್ ಅಂತ ಆಗುತ್ತೆ. ಅಲ್ಲಿ ರಾಜ ಹೋಗಿ ಆಗಿದೆ, ಹಾಗಾಗಿ ಒನ್ ಮಾರ್ನಿಂಗ್ ಅ ಕಿಂಗ್ ವೆಂಟ್ ಟು ಅ ವಿಲೇಜ್. ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ, ಆ್ಯನ್ ಎಲಿಫೆಂಟ್ ಡ್ಯಾಶ್ ಅಂತ ಉಂಟು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಸೌಂಡ್. ಇಲ್ಲಿ ಆ್ಯನ್ ಎಲಿಫೆಂಟ್ ಯಾವ ಸೌಂಡನ್ನು ಕೊಡುತ್ತೆ? ಇಲ್ಲಿ ಆಪ್ಷನ್ಸ್ ಕೊಡ್ತಾರೆ, ಮ್ಯೂಸ್, ಬ್ಲೀಟ್, ಬಾಕ್ಸ್ ಮತ್ತು ಟ್ರಂಪೆಟ್ಸ್. ಇದು ಆ್ಯನ್ ಎಲಿಫೆಂಟ್ ಟ್ರಂಪೆಟ್ಸ್ ಅನ್ನುವಂಥ ಆನ್ಸರ್ ಸರಿಯಾಗುತ್ತೆ. ಇಲ್ಲಿ ಮ್ಯೂಸ್ ಅನ್ನುವಂಥದ್ದು ಕ್ಯಾಟ್ ಆಗುತ್ತೆ, ಬ್ಲೀಡ್ಸ್ ಇದು ಗೋಟ್ ಆಗುತ್ತೆ, ಬಾಕ್ಸ್ ಇದು ಡಾಗ್ ಆಗುತ್ತೆ. ಮ್ಯೂಸ್ ಇದು ಕ್ಯಾಟ್, ಬ್ಲೀಡ್ಸ್ ಇದು ಗೋಟ್ ಆಗುತ್ತೆ, ಬಾಕ್ಸ್ ಇದು ಡಾಗ್ ಆಗುತ್ತೆ. ಆಮೇಲೆ ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ ಈ ರೀತಿ ಇದೆ, ಬಾಯ್ಸ್ ಆ್ಯಂಡ್ ಡ್ಯಾಶ್ ಪ್ಲೇ ಇನ್ ದ ಪ್ಲೇ ಗ್ರೌಂಡ್. ಇಲ್ಲಿ ರೈಟ್ ದ ಅದರ್ ಜೆಂಡರ್ ಆಫ್ ದ ವರ್ಡ್, ಅಂಡರ್ಲೈನ್ ಆ್ಯಂಡ್ ಕಂಪ್ಲೀಟ್ ದ ಸೆಂಟೆನ್ಸ್. ಇಲ್ಲಿ ಅಂಡರ್ಲೈನ್ ಆಗಿರುವಂಥ ವರ್ಡಿಗೆ ಅದರ್ ಜೆಂಡರನ್ನು ಬರೀಲಿಕ್ಕುಂಟು. ಇಲ್ಲಿ ಬಾಯ್ಸ್ ಇರೋದ್ರಿಂದ ಆಪ್ಷನ್ಸ್ ಈ ರೀತಿ ಇದೆ, ಲೇಡಿ, ಆಂಟ್, ಸಿಸ್ಟರ್, ಗರ್ಲ್ಸ್. ಬಾಯ್ಸ್ ಇದು ಗರ್ಲ್ಸ್ ಅನ್ನುವಂಥ ಆನ್ಸರ್ ಸರಿಯಾಗುತ್ತೆ. ಜೆಂಟಲ್ಮನ್ ಇದ್ದರೆ ಲೇಡಿ ಆಗುತ್ತೆ, ಅಂಕಲ್ ಇದ್ದರೆ ಆಂಟ್ ಆಗುತ್ತೆ, ಬ್ರದರ್ ಇದ್ದರೆ ಸಿಸ್ಟರ್ ಆಗುತ್ತೆ. ಇಲ್ಲಿ ಬಾಯ್ಸ್ ಇರೋದ್ರಿಂದ ಅದಕ್ಕೆ ಅದರ್ ಜೆಂಡರ್ ಇನ್ನೊಂದು ಲಿಂಗ ಗರ್ಲ್ಸ್ ಆಗುತ್ತೆ. ಆಮೇಲೆ ಮುಂದಿನ ಪ್ರಶ್ನೆ, 7ನೇ ಪ್ರಶ್ನೆ ಈ ರೀತಿ ಇದೆ, ರೈಟ್ ದ ಶಾರ್ಟ್ ಫಾರ್ಮ್ ಆಫ್ ಹ್ಯಾವ್ ನಾಟ್. ಹ್ಯಾವ್ ನಾಟ್ ಇದನ್ನು ಶಾರ್ಟ್ ಫಾರ್ಮಾಗಿ ಬರುವಾಗ ಹ್ಯಾವಂಟ್ ಆಗುತ್ತೆ. ಇಲ್ಲಿ ಹ್ಯಾವಂಟನ್ನು ಬೇರೆ ಬೇರೆ ವಿಧಾನದಲ್ಲಿ ಬರೆದಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ, ಮೊದಲನೇ ಆಪ್ಷನ್ಲ್ಲಿರುವಂಥದ್ದು ಹ್ಯಾವಂಟ್ ಅನ್ನುವಂಥದ್ದು ಸರಿಯಾದಂಥ ಆನ್ಸರ್ ಆಗಿದೆ. ಇಲ್ಲಿ ಹಲವಾರು ಪ್ರಶ್ನೆಗಳನ್ನು ಈ ರೀತಿ ಕೇಳಬಹುದು. ಇಲ್ಲಿ ಹೀಗೆ ಶಾರ್ಟ್ ಫಾರ್ಮಲ್ಲಿ ನಿಮ್ಮ ಬುಕ್ಕಲ್ಲಿ ತುಂಬ ಕ್ವಶನ್ಸ್ಗಳು ಇವೆ, ಈ ಒಂದು ಶಾರ್ಟ್ ಫಾರ್ಮಲ್ಲಿ. ಆಮೇಲೆ ಶಾರ್ಟ್ ಫಾರ್ಮನ್ನು ಕೊಟ್ಟು ಅದರ ಒಂದು ಲಾಂಗ್ ಫಾರ್ಮನ್ನು ಕೂಡ ಕೇಳಬಹುದು. ಹಾಗಾಗಿ ಎಲ್ಲವನ್ನು ಸರಿಯಾಗಿ ನೋಡಿಟ್ಕೊಳ್ಳಿ.
ಆಮೇಲೆ ಎಂಟನೇ ಪ್ರಶ್ನೆ ಈ ರೀತಿ ಇದೆ, ರೈಟ್ ಅ ಸೂಟೇಬಲ್ ರೈಮಿಂಗ್ ವರ್ಡ್ ಫಾರ್ ದ ಗಿವನ್ ವರ್ಡ್. ಇಲ್ಲಿ ರೈಮಿಂಗ್ ವರ್ಡನ್ನು ಕೂಡ ಪ್ರತಿ ಸಲನು ಕೇಳ್ತಾ ಇರ್ತಾರಲ್ಲಿ. ಸೀಕ್ ಎನ್ನುವಂಥದ್ದಕ್ಕೆ ರೈಮಿಂಗ್ ವರ್ಡ್ ಯಾವುದಂತ ಕೇಳಿದ್ರಲ್ಲಿ ಡಾರ್ಕ್, ಬ್ಯಾಕ್, ವೀಕ್ ಮತ್ತು ಪ್ಯಾಕ್ ಅಂತ ಇದೆ. ಇಲ್ಲಿ ಇದಕ್ಕೆ ವೀಕ್ ಅನ್ನುವಂಥ ರೈಮಿಂಗ್ ವರ್ಡ್ ಸರಿಯಾಗಿರುತ್ತೆ. ಇಲ್ಲಿ ಡಾರ್ಕ್, ಬ್ಯಾಕ್, ಪ್ಯಾಕ್ ಯಾವುದು ಸರಿಯಾಗಿರೋದಿಲ್ಲ, ಸೀಕ್, ವೀಕ್ ಇದು ಪ್ರೊನೌನ್ಸೇಷನ್ ಸರಿಯಾದಂತಹ ರೈಮಿಂಗ್ ವರ್ಡ್ ಆಗುತ್ತೆ. ಆಮೇಲೆ ಒಂಬತ್ತನೇ ಪ್ರಶ್ನೆ ಈ ರೀತಿ ಇದೆ, ಯೂಸ್ ಲಿಮಿಟೆಡ್ ವಾಟರ್. ವಿ ಸಿ ದಿಸ್ ಇನ್ಸ್ಟ್ರಕ್ಷನ್ ಇಂದ, ಈ ಒಂದು ಯೂಸ್ ಲಿಮಿಟೆಡ್ ವಾಟರ್ ಅನ್ನುವಂಥ ಇನ್ಸ್ಟ್ರಕ್ಷನನ್ನು ನಾವು ಎಲ್ಲಿ ಕಾಣಬಹುದು? ಆಪ್ಷನ್ ನಂಬರ್ ಎ ಪ್ಲೇಗ್ರೌಂಡ್, ಬಿ ಗಾರ್ಡನ್, ಸಿ ಕ್ಲಾಸ್ ರೂಮ್, ಡಿ ವಾಶ್ರೂಮ್. ಇಲ್ಲಿ ನೀರನ್ನು ಲಿಮಿಟೆಡ್ ಆಗಿ ಅಂದರೆ ಮಿತವಾಗಿ ಬಳಸಿ ಅಂತ ಇದೆ, ಅದು ಎಲ್ಲಾಗುತ್ತೆ ವಾಶ್ರೂಮಲ್ಲಿ ಆಗುತ್ತೆ. ವಾಶ್ರೂಮಲ್ಲಿ ನೀರನ್ನು ಮಿತವಾಗಿ ಬಳಸಿ ಎನ್ನುವಂತಹ ಒಂದು ಬೋರ್ಡನ್ನು ನಾವು ಕಾಣಬಹುದು. ಅ ಮೌಸ್ ರ್ಯಾನ್ ಟು ದ ವಾಲ್ ಆ್ಯಂಡ್ ಹೈಡ್ ಡ್ಯಾಶ್ ದ ಟೇಬಲ್. ಇಲ್ಲಿ ಅ ಮೌಸ್ ರ್ಯಾನ್ ಟು ದ ವಾಲ್ ಆ್ಯಂಡ್ ಹೈಡ್ ಡ್ಯಾಶ್ ದ ಟೇಬಲ್. ಇಲ್ಲಿ ದ ಅಪ್ರೋಪ್ರಿಯೇಟ್ ಪ್ರೆಪೊಸಿಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರೆಪೊಸಿಷನನ್ನು ಬರೀಲಿಕ್ಕೆ ಕೊಟ್ಟಿದ್ದಾರೆ, ಇನ್, ಅಂಡರ್, ಆನ್, ಫಾರ್. ಇಲ್ಲಿ ಆ ಬೆಕ್ಕು ಟೇಬಲಿನ ಡ್ಯಾಶ್ ಅಂತ ಟೇಬಲ್ನ ಎಲ್ಲಿ ಅಡಗಿಕೊಂಡಿದ್ದೆ ಅಂದರೆ ಅಂಡರ್ ಅನ್ನುವಂಥ ಆನ್ಸರ್ ಇಲ್ಲಿ ಪ್ರೆಪೊಸಿಷನ್ ಸರಿಯಾಗಿರುತ್ತೆ. ಬೆಕ್ಕು ಟೇಬಲ್ ಮೇಲೆ ಅಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಪಕ್ಕದಲ್ಲಿ ಅಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಇನ್ನು ಕೂಡ ಆಗೋದಿಲ್ಲ. ಇಲ್ಲಿ ಅಂಡರ್ ಅನ್ನುವಂಥ ಟೇಬಲಿನ ಒಳಗಡೆ, ಅಂಡರ್ ಇದು ಸರಿಯಾದಂಥ ಆಪ್ಷನ್ ಆಗುತ್ತೆ. ಆಮೇಲೆ ಈ ಪ್ರೆಪೊಸಿಷನ್ ಕೂಡ ಪ್ರತಿಯೊಂದು ಎಕ್ಸಾಮಲ್ಲಿ ಕೇಳಿರೋದ್ರಿಂದ ಸರಿಯಾಗಿ ನೋಡಿಟ್ಕೊಳ್ಳಿ. ಆಮೇಲೆ ಮೇನ್ ಆನ್ಸರ್ ನಂಬರ್ ಟೂ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಫ್ರಮ್ 11 to 14 ಆ್ಯಸ್ ಡೈರೆಕ್ಟೆಡ್. ಇಲ್ಲಿ ಯಾವ 11-14 ಪ್ರಶ್ನೆಗಳನ್ನು ಹೇಗೆ ಕೇಳಿದ್ದಾರೆ ಹಾಗೆ ಆನ್ಸರನ್ನು ಬರೀಬೇಕು. ಇಲ್ಲಿ ಯಾವುದೇ ಆಪ್ಷನ್ಸ್ಗಳನ್ನು ಕೊಟ್ಟಿರೋದಿಲ್ಲ. ದಿಸ್ ಈಸ್ ಅ ಡ್ಯಾಶ್ ಟ್ರೀ ಅಂತ ಉಂಟು, ಬ್ರ್ಯಾಕೆಟಲ್ಲಿ ಟಾಲ್ ಅಥವಾ ಹೈ ಅಂತ ಉಂಟು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ಅಡ್ಜೆಕ್ಟಿವ್ಸ್ ಚೂಸಿಂಗ್ ದ ಕರೆಕ್ಟ್ ವರ್ಡ್ ಫ್ರಮ್ ದ ಬ್ರ್ಯಾಕೆಟ್ಸ್. ಇಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿರುವಂತಹ ಸೂಟೇಬಲ್ ಅಡ್ಜೆಕ್ಟಿವ್ನಿಂದ ಈ ಒಂದು ಸೆಂಟೆನ್ಸನ್ನು ಫಿಲ್ ಮಾಡಲಿಕ್ಕುಂಟು. ಇಲ್ಲಿ ಟಾಲ್ ಮತ್ತು ಹೈ ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ಅ ಡ್ಯಾಶ್ ಟ್ರೀ. ಟ್ರೀಗೆ ನಾವು ಟಾಲ್ ಅಥವಾ ಹೈ ಅಂತ ಬಳಸ್ತೀವಿ, ಕರೆಕ್ಟಾಗಿ ಟಾಲ್ ಅಂತ ಬಳಸ್ತೀವಿ. ದಿಸ್ ಈಸ್ ಅ ಟಾಲ್ ಟ್ರೀ ಅಂತ ಆನ್ಸರ್ ಆಗುತ್ತೆ. ಇದು ಆ ಟ್ರೀಗೆ ಇರುವಂಥ ಸೂಟೇಬಲ್ ಅಡ್ಜೆಕ್ಟಿವ್ ಆಗಿದೆ. ಆಮೇಲೆ ಸಾಲ್ವ್ ದ ರಿಡಲ್ ಅಂತ ಉಂಟು. ಇಲ್ಲಿ ಒಂದು ಗಾದೆ ಮಾತು ಸಾರಿ ಒಂದು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಎರಡು ಮೂರು ವ್ಯಾಖ್ಯೆಗಳನ್ನು ಕೊಟ್ಟು ಅದನ್ನು ಬಿಡಿಸ್ಲಿಕ್ಕೆ ಕೊಡುವಂಥದ್ದು. ಇಲ್ಲಿ ಐ ಹ್ಯಾವ್ ಅ ಡೋರ್, ಐ ಆಮ್ ಕೂಲ್ ಇನ್ಸೈಡ್, ಯು ಕ್ಯಾನ್ ಸ್ಟೋರ್ ಫುಡ್ ಇನ್ ಮೀ, ಹೂ ಆಮ್ ಐ. ಇದು ಇಲ್ಲಿ ಐ ಹ್ಯಾವ್ ಅ ಡೋರ್, ನನಗೆ ಒಂದು ಡೋರ್ ಉಂಟು. ಐ ಆಮ್ ಅ ಕೂಲ್ ಇನ್ಸೈಡ್, ನನ್ನ ಒಳಭಾಗದಲ್ಲಿ ತಂಪುಂಟು. ಯು ಕ್ಯಾನ್ ಸ್ಟೋರ್ ಫುಡ್ ಇನ್ ಮೀ, ನೀವು ಆಹಾರವನ್ನು ನನ್ನಲ್ಲಿ ಸಂಗ್ರಹಿಸಿರ್ಬೋದು. ಹೂ ಆಮ್ ಐ, ಹಾಗಾದರೆ ನಾನು ಯಾರು? ಇದು ರೆಫ್ರಿಜರೇಟರ್ ಅಥವಾ ಫ್ರಿಡ್ಜ್ ಆಗುತ್ತೆ. ಈ ರೀತಿಯಾಗಿ ಒಂದು ರಿಡಲನ್ನು ಅಲ್ಲಿ ಕೊಟ್ಟೆ ಕೊಡ್ತಾರೆ. ಆಮೇಲೆ ಮುಂದಿನ ಪ್ರಶ್ನೆ, ದ ಅಪೋಸಿಟ್ ಆಫ್ ದ ವರ್ಡ್ ಫಿಯರ್ಫುಲ್. ಫಿಯರ್ಫುಲ್ ಅನ್ನುವಂಥದ್ದಕ್ಕೆ ವಿರುದ್ಧ ಪದವನ್ನು ಬರಲಿಕ್ಕೆ ಹೇಳಿದ್ದಾರೆ. ಫಿಯರ್ಲೆಸ್ ಎನ್ನುವಂಥದ್ದು ವಿರುದ್ಧ ಪದ ಆಗುತ್ತೆ. ಫಿಯರ್ಫುಲ್, ಫಿಯರ್ಲೆಸ್, ಎಲ್ಲ ಪಾಠದ ಅಪೋಸಿಟ್ ವರ್ಡ್ಗಳನ್ನು ಸರಿಯಾಗಿ ನೋಡಿಟ್ಕೊಂಡ್ರೆ ಯಾವುದಕ್ಕೂ ನೀವು ಸರಿಯಾಗಿ ಬರೀಬಹುದು. ರೈಟ್ ಸೂಟೇಬಲ್ ಆರ್ಟಿಕಲ್ ಎ, ಆ್ಯನ್ ಮತ್ತು ದ. ಇಲ್ಲಿ ಎ, ಆ್ಯನ್ ಆ್ಯಂಡ್ ದ ಅನ್ನು ಸರಿಯಾದ ಆರ್ಟಿಕಲನ್ನು ತುಂಬಲಿಕ್ಕೆ ಉಂಟು. ಇಲ್ಲಿ ರಮೇಶ್ ಸಾ ಡ್ಯಾಶ್ ಎಲಿಫೆಂಟ್ ಅಂತ ಉಂಟು. ಇಲ್ಲಿ ಎಲಿಫೆಂಟ್ ಇ ಬಂದಿರೋದ್ರಿಂದ ಇಲ್ಲಿ ನಾವು ಆ್ಯನ್ ಅಂತ ಬರೀಲೇಬೇಕಾಗುತ್ತೆ. ಎ ಆ್ಯನ್ ದ ಈ ಆರ್ಟಿಕಲನ್ನು ಎಲ್ಲಿ ಯಾವಾಗ ಹೇಗೆ ಬಳಸಬೇಕು ಅನ್ನುವಂಥದ್ದು ಜ್ಞಾನ ಇರಲಿ. ಇಲ್ಲಿ ಎ, ಇ, ಐ, ಓ, ಯು ಇಂತಹ ಶಬ್ದಗಳು ಬರುವಂತಹ ಅಕ್ಷರದ ಹಿಂದೆ ಆ್ಯನ್ ಖಂಡಿತ ಬಂದೇ ಬರುತ್ತೆ. ಇಲ್ಲಿ ಕೂಡ ಹಾಗೆ ಆಗಿದೆ, ಇ ಬಂದಿರೋದರಿಂದ ಅಲ್ಲಿ ಆ್ಯನನ್ನು ಖಂಡಿತ ಹಾಕಲೇಬೇಕು. ಉಳಿದ ಹಾಗೆ ಯಾವುದೇ ಶಬ್ದ ಬಂದರೂ ಅಲ್ಲಿ ಎಯನ್ನು ಹಾಕ್ಬೋದು. ದ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಸ್ಥಳದ ಹೆಸರನ್ನು ಅಥವಾ ಫೇಮಸ್ ಆಗಿರುವ ಒಂದು ಪುಸ್ತಕದ ಹೆಸರು, ಸ್ಥಳ ಅಥವಾ ಊರಿನ ಹೆಸರನ್ನು ಬರೆಯುವಾಗ ನಾವು ದ ಅಂತ ಹಾಕಲೇಬೇಕು. ಉದಾಹರಣೆಗೆ ದ ಗಂಗಾ, ದ ಬೈಬಲ್, ದ ಖುರಾನ್, ಈ ರೀತಿಯಾಗಿ ದ ಅನ್ನು ಬಳಸಬೇಕು. ಆಮೇಲೆ ಡೂ ಆ್ಯಸ್ ಡೈರೆಕ್ಟೆಡ್ ಫಾರ್ ಕ್ವಶನ್ ನಂಬರ್ 15 to 18. ಇಲ್ಲಿ 15-18 ಹೇಗೆ ಡೈರೆಕ್ಟ್ ಮಾಡಿದರೆ ಹಾಗೆ ನೀವು ಆನ್ಸರ್ನ ಬರೀಬೇಕು. ಇಲ್ಲಿ ಪ್ರತಿಯೊಂದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಅಂತಹ 4 ಪ್ರಶ್ನೆಗಳನ್ನು ಕೇಳಿರ್ತಾರೆ. 15ನೇ ಪ್ರಶ್ನೆ ಈ ರೀತಿ ಉಂಟು,
ಫ್ರೇಮ್ ಸೆಂಟೆನ್ಸ್ ಆಫ್ ಯುವರ್ ಓನ್ ಯೂಸಿಂಗ್ ದ ಗಿವನ್ ವರ್ಡ್ಸ್. ಇಲ್ಲಿ ಎರಡು ವರ್ಡ್ಗಳನ್ನು ಕೊಟ್ಟಿದ್ದೀನಿ, ಅದರಲ್ಲಿ ನೀವು ಓನ್ ಸೆಂಟೆನ್ಸ್ ಸ್ವಂತ ವ್ಯಾಖ್ಯವನ್ನು ಬರೀಲಿಕ್ಕೆ ಉಂಟು. ಕ್ಲೈಂಬ್ ಮತ್ತು ರೈಸ್ ಇಂಥ ಹಲವಾರು ಶಬ್ದಗಳನ್ನು ಕೊಟ್ಬೋದು. ಯಾವುದೇ ರೀತಿ ಆ ಶಬ್ದದ ಅರ್ಥ ಗೊತ್ತಾದರೆ ನೀವು ಸೆಂಟೆನ್ಸನ್ನು ಫ್ರೇಮ್ ಮಾಡ್ಬೋದು. ಕ್ಲೈಂಬ್ ಅಂದರೆ ದ ಮಂಕಿ ಈಸ್ ಕ್ಲೈಂಬಿಂಗ್ ಆನ್ ದ ಟ್ರೀ, ದ ಮಂಕಿ ಈಸ್ ಕ್ಲೈಂಬಿಂಗ್ ಆನ್ ದ ಟ್ರೀ. ರೈಸ್ ಇದಕ್ಕೆ ಸನ್, ದ ಸನ್ ರೈಸಸ್ ಇನ್ ದ ಈಸ್ಟ್, ದ ಸನ್ ರೈಸಸ್ ಇನ್ ದ ಈಸ್ಟ್, ಸೂರ್ಯ ಮೂಡನ ದಿಕ್ಕಿನಲ್ಲಿ ಉದಯಿಸ್ತಾನೆ. ಆಮೇಲೆ 16ನೇ ಪ್ರಶ್ನೆ ಈ ರೀತಿ ಉಂಟು, ಇಲ್ಲಿ ರೈಟ್ ಎನಿ ಫೋರ್ ವರ್ಡ್ಸ್ ಸ್ಟಾರ್ಟಿಂಗ್ ವಿತ್ ದ ಗಿವನ್ ಲೆಟರ್ಸ್. ಇಲ್ಲಿ ಎಸ್ ಎಚ್ ಎನ್ನುವಂಥ ಸ್ಟಾರ್ಟಿಂಗ್ ಲೆಟರನ್ನು ಕೊಟ್ಟಿದ್ದಾರೆ, ಅದನ್ನು ಬಳಸ್ಕೊಂಡು ನಾಲ್ಕು ಶಬ್ದಗಳನ್ನು ಬರಲಿಕ್ಕೆ ಕೊಟ್ಟಿದ್ದಾರೆ. ಶಾರ್ಟ್, ಶರ್ಟ್, ಶಿಪ್, ಶಾಪ್, ಶೀಪ್, ಯಾವುದೇ ಶಬ್ದ ಆಗುತ್ತೆ, ಎಸ್ ಎಚ್ ಇಂದ ಪ್ರಾರಂಭವಾಗುವಂಥ ಯಾವುದೇ ನಾಲ್ಕು ಶಬ್ದಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ಇಲ್ಲಿ ಎಸ್ ಕೆ ಇಂದ ಬರುವಂತಹ ಶಬ್ದಗಳನ್ನು ಕೂಡ ಕೇಳ್ಬೋದು, ಯಾವುದೇ ರೀತಿಯ ಶಬ್ದಗಳನ್ನು ಕೂಡ ಕೇಳ್ಬೋದು. ಸ್ವಲ್ಪ ಯೋಚನೆ ಮಾಡಿ ಅಂತಹ ಸ್ಪೆಲ್ಲಿಂಗನ್ನು ಬರೀರಿ. ಆಮೇಲೆ ರೀಡ್ ದ ಪೊಯಮ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅ ಸೆಂಟೆನ್ಸ್ ಈಚ್. ಇಲ್ಲಿ ಒಂದು ಪೊಯಮ್, ಒಂದು ರೈಮನ್ನು ಕೊಟ್ಟಿದ್ದಾರೆ, ಅದನ್ನು ಓದ್ಕೊಂಡು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದನ್ನು ಬರಲಿಕ್ಕುಂಟು. ಮೊದಲನೇದಾಗಿ ಇದನ್ನು ಓದ್ಕೊಳ್ವ. ಐ ಆಮ್ ಅ ಚೆರ್ರಿ ರೌಂಡ್ ಆ್ಯಂಡ್ ರೆಡ್, ರೌಂಡ್ ಆ್ಯಂಡ್ ರೆಡ್ ಆ್ಯಂಡ್ ಟೇಸ್ಟಿ ರಿಯಲಿ ಗುಡ್. ಐ ಆಮ್ ಆ್ಯನ್ ಆರೆಂಜ್ ರೌಂಡ್ ಆ್ಯಂಡ್ ಆರೆಂಜ್, ರೌಂಡ್ ಆ್ಯಂಡ್ ಆರೆಂಜ್ ಆ್ಯಂಡ್ ಗ್ರೋ ಆನ್ ಅ ಟ್ರೀ. ಈ ರೀತಿ ಒಂದು ಪದ್ಯ ಉಂಟು. ಇಲ್ಲಿ ವಾಟ್ ಈಸ್ ರೌಂಡ್ ಆ್ಯಂಡ್ ಟೇಸ್ಟಿ ಅಂತ ಕೇಳಿದ್ದಾರೆ. ವಾಟ್ ಈಸ್ ರೌಂಡ್ ಆ್ಯಂಡ್ ಟೇಸ್ಟಿ, ಚೆರ್ರಿ ಈಸ್ ರೌಂಡ್ ಆ್ಯಂಡ್ ಟೇಸ್ಟಿ ಕೇಳಿದು ಕೊಟ್ಟಿದ್ದಾರೆ ಅವರು. ರೌಂಡ್ ಆ್ಯಂಡ್ ರೆಡ್ ಅಂತ ಉಂಟು, ಟೇಸ್ಟಿ ಅಂತ ಕೂಡ ಉಂಟು, ಚೆರ್ರಿ ಈಸ್ ರೌಂಡ್ ಆ್ಯಂಡ್ ಟೇಸ್ಟಿ. ಆಮೇಲೆ ವಾಟ್ ಗ್ರೋಸ್ ಆನ್ ಅ ಟ್ರೀ, ಯಾವುದು ಮರದಲ್ಲಿ ಬೆಳೆಯುತ್ತೆ ಅಂತ ಕೇಳಿದ್ದಾರೆ. ಆರೆಂಜ್ ಗ್ರೋಸ್ ಆನ್ ಅ ಟ್ರೀ, ಆರೆಂಜ್ ಗ್ರೋಸ್ ಆನ್ ಅ ಟ್ರೀ. ಆಮೇಲೆ 18ನೇ ಪ್ರಶ್ನೆ ಈ ರೀತಿ ಉಂಟು. ರೈಟ್ ಎನಿ ಫೋರ್ ವರ್ಡ್ಸ್ ರಿಲೇಟೆಡ್ ಟು ದ ಗಿವನ್ ವರ್ಡ್. ಇಲ್ಲಿ ರಿವರ್ ಅಂತ ಕೊಟ್ಟಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂಥ ನಾಲ್ಕು ವರ್ಡ್ಗಳನ್ನು ಇಲ್ಲಿ ಕೊಟ್ಟಿರುವ ಜಾಗದಲ್ಲಿ ಬರೀಲಿಕ್ಕುಂಟು. ರಿವರ್ಗೆ ಸಂಬಂಧಪಟ್ಟಂಥ ನಾಲ್ಕು ವರ್ಡ್ಗಳಿದೆ. ವಾಟರ್, ರಿವರ್ ಅಂದರೆ ಅಲ್ಲಿ ನೀರಿರುತ್ತೆ, ಫಿಶ್ ಇರುತ್ತೆ, ಬೋಟ್ ಕೂಡ ಇರುತ್ತೆ, ಬ್ಯಾಂಕ್. ಇಲ್ಲಿ ಬ್ಯಾಂಕ್ ಅಂದರೆ ರಿವರ್ ಬ್ಯಾಂಕ್ ಅಂದರೆ ನದಿಯ ದಡ. ವಾಟರ್, ಫಿಶ್, ಬೋಟ್, ಬ್ಯಾಂಕ್, ನೀವು ಯಾವುದನ್ನೇ ಕೂಡ ಅಲ್ಲಿ ಬರೀಬಹುದು, ಕ್ರೊಕೊಡೈಲ್ ಕೂಡ ಬರೀಬಹುದು. ಓಕೆ, ಆಮೇಲೆ ಮುಂದಿನ ಪ್ರಶ್ನೆ. ಇಲ್ಲಿ ಲುಕ್ ಎಟ್ ದ ಪೋಸ್ಟರ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಇಲ್ಲಿ ಒಂದು ಪೋಸ್ಟರನ್ನು ಕೊಟ್ಟಿದ್ದೀನಿ, ಈ ಪೋಸ್ಟರನ್ನು ನೋಡಿಕೊಂಡು ಕೇಳಿರೋ ಪ್ರಶ್ನೆಗೆ ಸರಿಯಾದಂಥ ಆನ್ಸರನ್ನು ಬರೀಲಿಕ್ಕುಂಟು. ಇಲ್ಲಿ ಒಂದು ಸ್ಕೂಲ್ ಹೆಸರನ್ನು ಕೊಟ್ಟಿದ್ದಾರೆ, ಇಲ್ಲಿ ವೆಲ್ಕಮ್ ಅಂತ ಹೇಳಿದ್ದಾರೆ. ಅಡ್ಮಿಷನ್ ಓಪನ್ ನೌ 2023ಅಲ್ಲಿ, ನೋ ಫೀಸ್ ಅಂತ ಉಂಟು. ಆಮೇಲೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ, ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಕೊಟ್ಟಿದ್ದು ಕೇಳಿದ್ದಾರೆ ಇಲ್ಲಿ. ಆಮೇಲೆ ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ ನೋಡುವಾ. ವಾಟ್ ಈಸ್ ದ ನೇಮ್ ಆಫ್ ದ ಸ್ಕೂಲ್ ಅಂತ ಉಂಟು. ಆ ಶಾಲೆಯ ಹೆಸರೇನಾಗಿತ್ತು ಅಂತ ಕೇಳಿದ್ದಾರೆ. ಜಿ ಎಲ್ ಪಿಸ್ ದೊನ್ನಲ್ಲಿ ಸಿದ್ದಾಪುರ ಸಿರ್ಸಿ ಎಜುಕೇಷನಲ್ ಡಿಸ್ಟ್ರಿಕ್ಟ್ ಅಂತ ಹೆಸರನ್ನು ಅವರು ಇಲ್ಲಿ ಕೊಟ್ಟಿದ್ದರು. ಅದೇ ಹೆಸರನ್ನು ನಾವು ಸರಿಯಾಗಿ ಬರೀಬೇಕು, ಸರಿನಾ? ಆಮೇಲೆ ಏನು ಪ್ರಶ್ನೆ ಕೇಳಿದ್ದಾರೆ, ಎರಡನೇ ಪ್ರಶ್ನೆ. ವೆನ್ ವಿಲ್ ಸ್ಕೂಲ್ ಸ್ಟಾರ್ಟ್ ಅಂತ ಕೇಳಿದ್ದಾರೆ. ಶಾಲೆ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಕೇಳಿದಾದರೆ ಇಲ್ಲಿ ಸರಿಯಾಗಿ ಉಂಟು ನೋಡಿ. May 28 at 9:30 AM ಅಂತ ಉಂಟು. ಹಾಗಾಗಿ ಸ್ಕೂಲ್ ವಿಲ್ ಸ್ಟಾರ್ಟ್ ಆನ್ 28 May at 9:30 AM, ಸರಿಯಾದಂಥ ಉತ್ತರ ಆಗುತ್ತೆ. ವಾಟ್ ಈಸ್ ದ ಅಡ್ಮಿಷನ್ ಫೀಸ್? ಇಲ್ಲಿ ಅಡ್ಮಿಷನ್ ಫೀಸನ್ನು ಯಾರು ಕಟ್ಟಿಲ್ಲ, ನೋ ಫೀಸ್. ಇಲ್ಲಿ ನೋ ಫೀಸ್ ಅವರು ಆಲ್ರೆಡಿ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ನೋಡಿ, ನೋ ಫೀ ಅಂತ. ಇಲ್ಲಿ ಯಾವುದೇ ಫೀಸನ್ನು ಕೇಳ್ತಾ ಇಲ್ಲ, ಸೊ ನೋ ಫೀಸ್ ಅಂತ ಆನ್ಸರ್ ಆಗುತ್ತೆ. ಈ ರೀತಿ ಯಾವುದೇ ಪೋಸ್ಟರನ್ನು ಕೊಟ್ಟು ಅದಕ್ಕೆ ಪ್ರಶ್ನೆಗಳನ್ನು ಕೇಳಬಹುದು. ಆಮೇಲೆ 20ನೇ ಪ್ರಶ್ನೆ ಈ ರೀತಿ ಇದೆ. ಡ್ರಾ ದ ಪಿಕ್ಚರ್ ಆಫ್ ಅ ಬರ್ಡ್ ಆರ್ ಆ್ಯನ್ ಆ್ಯನಿಮಲ್, ಕಲರ್ ಇಟ್ ಆ್ಯಂಡ್ ರೈಟ್ 2-3 sentences ಅಬೌಟ್ ಇಟ್. ಇಲ್ಲಿ ಯಾವುದೇ ಒಂದು ಪ್ರಾಣಿ ಅಥವಾ ಪಕ್ಷಿಯ ಚಿತ್ರವನ್ನು ಬಿಡಿಸಿ ಅದರ ಬಗ್ಗೆ 2-3 ವಾಕ್ಯಗಳಲ್ಲಿ ಬರೀಲಿಕ್ಕೆ ಉಂಟು. 3 ಮಾರ್ಕ್ಸ್ಗಳನ್ನು ಇದಕ್ಕೆ ಕೊಟ್ಟಿರ್ತಾರೆ. ಇಲ್ಲಿ ಒಂದು ಗಿಳಿಯ ಚಿತ್ರವನ್ನು ತಗೊಂಡಿದ್ದೀನಿ, ಅದರ ಬಗ್ಗೆ ಬರೆದಿದ್ದೀನಿ. ದಿಸ್ ಈಸ್ ಅ ಪ್ಯಾರೋಟ್. ಪ್ಯಾರೋಟ್ ಈಸ್ ವೆರಿ ಬ್ಯೂಟಿಫುಲ್ ಬರ್ಡ್. ಇಟ್ಸ್ ಬೀಕ್ ಈಸ್ ರೆಡ್. ಇಟ್ ಹ್ಯಾಸ್ ಗ್ರೀನ್ ಫೆದರ್ಸ್. ಇಟ್ ಲೀವ್ಸ್ ಇನ್ ದ ಹಾಲೋಸ್ ಆಫ್ ಟ್ರೀಸ್. ಪ್ಯಾರೋಟ್ಸ್ ಈಟ್ ಸೀಡ್ಸ್, ನಟ್ಸ್, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಐ ಲವ್ ಪ್ಯಾರೋಟ್ಸ್. ಈ ರೀತಿ ನೀವು ಯಾವುದೇ ಪ್ರಾಣಿ ಬಗ್ಗೆ ಕೂಡ ಬರೀಬಹುದು. ಎಲಿಫೆಂಟ್ ಬಗ್ಗೆ ಬರೀಬಹುದು, ಅದು ದೊಡ್ಡದಿದೆ. ಎಲಿಫೆಂಟ್ ಸೋ ಬಿಗ್, ಗ್ರೇ ಇನ್ ಕಲರ್. ಇಟ್ ಐಸ್ ಆರ್ ಸ್ಮಾಲ್, ಇಯರ್ಸ್ ಆರ್ ಬಿಗ್. ಇಟ್ ಹ್ಯಾಸ್ ಲಾಂಗ್ ಟ್ರಂಕ್, ಹ್ಯಾಸ್ ಸ್ಮಾಲ್ ಟೇಲ್. ಈ ರೀತಿ ಯಾವುದೇ ರೀತಿಯಲ್ಲಿ ನೀವು ನಿಮಗೆ ಗೊತ್ತಿರೋ ಹಾಗೆ ಬರೀಬೋದು. ಡಾಗ್ ಬಗ್ಗೆ ಕೂಡ ಬರೀಬೋದು.
ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಇದೆ, ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್. ಇಲ್ಲಿ ಒಂದು ಪ್ಯಾಸೇಜನ್ನು ಕೇಳ್ತಾರೆ, ಖಂಡಿತವಾಗಿ ಒಂದು ಪ್ಯಾಸೇಜನ್ನು ಕೇಳೇ ಕೇಳ್ತಾರೆ. ಹಾಗಾಗಿ ಪ್ಯಾಸೇಜನ್ನು ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ಮೂರು ಸಲ ಬೇಕಿದ್ದರೆ ಓದ್ಕೊಳ್ಳಿ. ಓದ್ಕೊಂಡು ಪ್ರಶ್ನೆಗಳಿಗೆ ಆನ್ಸರನ್ನು ಮಾಡಿ. ಹೆಲೋ, ಮೈ ನೇಮ್ ಈಸ್ ಸುಮಾ, ಐ ಆಮ್ 9 ಇಯರ್ಸ್ ಓಲ್ಡ್, ಐ ಲಿವ್ ಇನ್ ಮೈಸೂರ್, ಐ ಲೈಕ್ ಸ್ವಿಮ್ಮಿಂಗ್ ಆ್ಯಂಡ್ ರೀಡಿಂಗ್ ಬುಕ್ಸ್. ಮೈ ಫೇವ್ರೆಟ್ ಹಾಬಿ ಈಸ್ ಪ್ಲೇಯಿಂಗ್ ಕಬಡ್ಡಿ, ಐ ಆಮ್ ವೆರಿ ಗುಡ್ ಆ್ಯಟ್ ಪ್ಲೇಯಿಂಗ್ ಕಬಡ್ಡಿ. ಐ ಆಮ್ ನಾಟ್ ಗುಡ್ ಆ್ಯಟ್ ಪ್ಲೇಯಿಂಗ್ ಬಾಸ್ಕೆಟ್ಬಾಲ್. ಐ ಲೈಕ್ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಟೂ. ಮೈ ಬೆಸ್ಟ್ ಫ್ರೆಂಡ್ಸ್ ಆರ್ ಸವಿತಾ ಆ್ಯಂಡ್ ಸಾನಾ. ವಿ ಪ್ಲೇ ಕಬಡ್ಡಿ ಆನ್ ಮಂಡೇಸ್ ಆ್ಯಂಡ್ ಇನ್ ದ ವೀಕೆಂಡ್ಸ್ ವಿ ಯೂಸ್ವಲಿ ಗೋ ಟು ದ ಪಾರ್ಕ್ ಆ್ಯಂಡ್ ಪ್ಲೇ. ಇಲ್ಲಿ ಸುಮಾ ಎನ್ನುವಂಥ ಹುಡುಗಿ ಬರೆದಿರುವಂತಹ ಒಂದು ಪ್ಯಾಸೇಜ್ ಆಗಿದೆ ಇದು. ಇಲ್ಲಿ ಪ್ರಶ್ನೆಗಳನ್ನು ಈ ರೀತಿ ಕೇಳಿದ್ದಾರೆ, ಸುಮಾ ಲೀವ್ಸ್ ಇನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸುಮಾ ಲೀವ್ಸ್ ಇನ್, ಸಾರಿ, ಇಲ್ಲಿ ಬೆಂಗಳೂರು ಅಲ್ಲ, ಇದು ಮೈಸೂರು ಅಂತ ಆನ್ಸರ್ ಆಗುತ್ತೆ. ಸುಮಾ ಲೀವ್ಸ್ ಇನ್ ಮೈಸೂರು, ಸರಿಯಾಗಿ ಇಲ್ಲಿ ಕೇಳಿದ್ದಾರೆ ನೋಡಿ. ಸುಮಾ ಲೀವ್ಸ್ ಇನ್ ಮೈಸೂರು ಸರಿಯಾದಂಥ ಆನ್ಸರ್ ಆಗಿದೆ. ಆಮೇಲೆ ಮುಂದಿನ ಪ್ರಶ್ನೆ, ಶೀ ಈಸ್ ನಾಟ್ ವೆರಿ ಗುಡ್ ಆ್ಯಟ್ ಯಾವುದರಲ್ಲಿ, ಬಾಸ್ಕೆಟ್ಬಾಲ್. ಅವಳಿಗೆ ಕಬಡ್ಡಿ ಆಡೋದ್ರಲ್ಲಿ ತುಂಬ, ಅವಳ ಒಂದು ಹವ್ಯಾಸವಾಗಿದೆ ಅದು, ಕಬಡ್ಡಿ ಆಡೋದ್ರಲ್ಲಿ ಅವಳು ತುಂಬ ಖುಷಿಯಾಗುತ್ತೆ. ಆದರೆ ಬಾಸ್ಕೆಟ್ಬಾಲ್ ಬಗ್ಗೆ ಅವಳಿಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಶೀ ಈಸ್ ನಾಟ್ ವೆರಿ ಗುಡ್ ಆ್ಯಟ್ ಬಾಸ್ಕೆಟ್ಬಾಲ್. ಆಮೇಲೆ ಹರ್ ಫೇವ್ರೇಟ್ ಹಾಬಿ ಈಸ್ ಪ್ಲೇಯಿಂಗ್ ಕಬಡ್ಡಿ. ಕಬಡ್ಡಿ ಇದಕ್ಕೆ ಸರಿಯಾದಂಥ ಆನ್ಸರ್ ಆಗಿದೆ. ಆಮೇಲೆ ಸುಮಾ ಪ್ಲೇಸ್ ಇನ್ ದ ಪಾರ್ಕ್ ಆನ್ ಸ್ಯಾಟರ್ಡೆ, ಟ್ರೂ ಆರ್ ಫಾಲ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಇವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ವಿ ಪ್ಲೇ ಕಬಡ್ಡಿ ಆನ್ ಮಂಡೇಸ್ ಆ್ಯಂಡ್ ದ ವೀಕೆಂಡ್ಸ್. ಇಲ್ಲಿ ವೀಕೆಂಡ್ಸ್ ಅಂದರೆ ಸ್ಯಾಟರ್ಡೆ ಸಂಡೇ ಆಗುತ್ತೆ. ಇವರು ಮಂಡೇಗೆ ಕಬಡ್ಡಿಯನ್ನು ಆಡ್ತಾರೆ, ಆಮೇಲೆ ವೀಕೆಂಡ್ಸಲ್ಲಿ ಕೂಡ ಆಡ್ತಾರೆ, ಅಂದರೆ ಸ್ಯಾಟರ್ಡೆ ಸಂಡೇ ಕೂಡ ಬರುತ್ತೆ ಇಲ್ಲಿ. ಹಾಗಾಗಿ ಇವರು ಕೊಟ್ಟಿರುವಂಥ ವ್ಯಾಖ್ಯೆ ಏನಾಗಿದೆ, ಸುಮಾ ಪ್ಲೇಸ್ ಇನ್ ದ ಪಾರ್ಕ್ ಆನ್ ಸ್ಯಾಟರ್ಡೇಸ್ ಅಂತ ಉಂಟು. ಹಾಗಾಗಿ ಇದು ಸರಿಯಾದಂಥ ಆನ್ಸರ್ ಆಗಿದೆ. ಮಂಡೇ ಕೂಡ ಆಡ್ತಾರೆ ಅವರು, ವೀಕೆಂಡಲ್ಲೂ ಕೂಡ ಆಡ್ತಾರೆ, ವೀಕೆಂಡಲ್ಲಿ ಸ್ಯಾಟರ್ಡೆ ಸಂಡೇ ಬರುತ್ತೆ. ಹಾಗಾಗಿ ಇದು ಕೂಡ ಸರಿಯಾದಂಥ ವ್ಯಾಖ್ಯೆ ಆಗಿದೆ. ಆಮೇಲೆ ಮುಂದಿನ ಪ್ರಶ್ನೆ, ಲುಕ್ ಎಟ್ ದ ಸ್ಟೋರಿ ಪಿಕ್ಚರ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಉಂಟು. ಇಲ್ಲಿ ಸ್ಟೋರಿ ಪಿಕ್ಚರನ್ನು ಒಂದು ಕೇಳೇ ಕೇಳ್ತಾರೆ, ಒಂದು ಪಿಕ್ಚರನ್ನು ಕೊಟ್ಟುಬಿಟ್ಟು ಅದಕ್ಕೆ ಸ್ಟೋರಿಯನ್ನು ಬರೀಲಿಕ್ಕೆ ಅವರು ಕೊಟ್ಟಿರ್ತಾರೆ. ಇಲ್ಲಿ ಒಂದು ಸ್ಮಾಲ್ ಸ್ಟೋರಿ ಉಂಟು, ಪಿಕ್ಚರ್ಗೆ ಸಂಬಂಧಪಟ್ಟ ಹಾಗೆ ನೀವು ಬರೀಲಿಕ್ಕೆ ಉಂಟು. ಇಲ್ಲಿ ಪಿಕ್ಚರಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಇಲ್ಲಿ ಬರೀಲಿಕ್ಕೆ ಉಂಟು. ಮಿಟ್ಟು ವಾಸ್ ಅ ಗ್ರೀನ್ ಬರ್ಡ್ ಆಗುತ್ತೆ ಅಲ್ವಾ. ಮಿಟ್ಟು ವಾಸ್ ಅ ಗ್ರೀನ್ ಬರ್ಡ್ ವಿತ್ ರೆಡ್ ಬೀಕ್. ರೆಡ್ ಬೀಕ್, ಕೆಂಪು ಕೊಕ್ಕು ಇದೆ ಅದಕ್ಕೆ, ಸರಿ. ಆಮೇಲೆ ಇಲ್ಲಿ ಈ ಪಿಕ್ಚರನ್ನು ನೋಡಿದ್ದಕ್ಕೆ ಬರಲಿಕ್ಕೆ ಉಂಟು. ಹೀ ಸಾ ಅ ಮ್ಯಾಂಗೋ ಇನ್ ಅ ಟ್ರೀ, ಈ ವಾಂಟೆಡ್ ಟು ಈಟ್ ಇಟ್. ಅಲ್ಲಿ ಮ್ಯಾಂಗೋವನ್ನು ನೋಡಿರ್ತಾರೆ, ಅದನ್ನು ತಿನ್ನಬೇಕು ಅಂತ ಬಯಕೆ ಆಗುತ್ತೆ ಮಿಟ್ಟುಗೆ. ಆಮೇಲೆ ಇಲ್ಲಿ ಕೊಟ್ಟಿರುವಂಥ ಪಿಕ್ಚರ್ಗೆ ಸಂಬಂಧಪಟ್ಟಂತೆ, ಬಟ್ ಅ ಕ್ರೌ, ಇಲ್ಲಿ ಒಂದು ಕಾಗೆ ಬರುತ್ತೆ, ಬಟ್ ಅ ಕ್ರೌ ಡಿಡ್ ನಾಟ್ ಅಲೌ ಟು ಈಟ್ ದ ಮ್ಯಾಂಗೋ. ಅದಲ್ವಾ, ಮ್ಯಾಂಗೋ ಅಂತ ತಿನ್ಲಿಕ್ಕೆ ಅದು ಕೊಡ್ತಾ ಇಲ್ಲ. ಆಮೇಲೆ ಮುಂದೆ ಹೋಗುವ, ಇಲ್ಲಿ ಕೊಟ್ಟಿರುವಂಥ ಪಿಕ್ಚರಲ್ಲಿ ಹೀ ಸಾ ಅ ಬಲೂನ್ ಅಂಡರ್ ದ ಟ್ರೀ, ಇಲ್ಲಿ ಬಲೂನನ್ನು ನೋಡುತ್ತೆ. ಹೀ ಸಾ ಅ ಬಲೂನ್ ಅಂಡರ್ ದ ಟ್ರೀ. ಆಮೇಲೆ ಮುಂದಿನ ಪಿಕ್ಚರ್ ಈ ರೀತಿ ಉಂಟು, ಮಿಟ್ಟು ಟುಕ್ ದ ಬಲೂನ್ ಟು ದ ಟ್ರೀ. ಮಿಟ್ಟು ಟುಕ್ ದ ಬಲೂನ್ ಟು ದ ಟ್ರೀ, ಹೀ ಪಿಕ್ಡ್ ದ ಬಲೂನ್ ಆ್ಯಂಡ್ ದ ಕ್ರೌ ಫ್ಲೂ ಅವೇ. ಮಿಟ್ಟು ಏಟ್ ದ ಮ್ಯಾಂಗೋ, ಹೀ ವಾಸ್ ವೆರಿ ಹ್ಯಾಪಿ. ಈ ರೀತಿ ಇದನ್ನು ಫಿಲ್ ಮಾಡ್ಕೊಳ್ಬೇಕು. ಆಮೇಲೆ ನಾವು ರಿರೈಟ್ ದ ಸ್ಟೋರಿ ಅಂತ ಉಂಟು, ಈಗ ಆ ಸ್ಟೋರಿಯನ್ನು ಹೊಸದಾಗಿ ಬರೀಲಿಕ್ಕೆ ಉಂಟು. ಮಿಟ್ಟು ವಾಸ್ ಅ ಗ್ರೀನ್ ಬರ್ಡ್ ವಿತ್ ರೆಡ್ ಬೀಕ್, ಹೀ ಸಾ ಅ ಮ್ಯಾಂಗೋ ಇನ್ ಅ ಟ್ರೀ, ಹೀ ವಾಂಟೆಡ್ ಟು ಈಟ್ ಇಟ್ ಬಟ್ ಅ ಕ್ರೌ ಡಿಡ್ ನಾಟ್ ಅಲೌ ಹಿಮ್ ಟು ಈಟ್ ದ ಮ್ಯಾಂಗೋ. ಹೀ ಸಾ ಅ ಬಲೂನ್ ಅಂಡರ್ ದ ಟ್ರೀ. ಮಿಟ್ಟು ಟುಕ್ ದ ಬಲೂನ್ ಆನ್ ದ ಟ್ರೀ, ಹೀ ಪಿಕ್ಡ್ ದ ಬಲೂನ್ ಆ್ಯಂಡ್ ದ ಕ್ರೌ ಫ್ಲೂ ಅವೇ. ಮಿಟ್ಟು ಎಟ್ ದ ಮ್ಯಾಂಗೋ, ಹೀ ವಾಸ್ ವೆರಿ ಹ್ಯಾಪಿ. ಇದು ಇಲ್ಲಿ ಈ ರೀತಿಯಾಗಿ ಒಂದು ಕಥೆಯ ಬರೀಲಿಕ್ಕೆ ಪ್ರಯತ್ನ ಮಾಡಬೇಕು. ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಉಂಟು, ಕೊನೆಯ ಪ್ರಶ್ನೆ ಇದಾಗಿದೆ, ರೈಟ್ ಅ ಲೆಟರ್ ಟು ಫ್ರೆಂಡ್, ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ಒಂದು ಪತ್ರ ಬರೀಲಿಕ್ಕೆ ಉಂಟು. ಇಲ್ಲಿ ಪತ್ರದ ಒಂದು ಪ್ಯಾಟರ್ನ್ ಕೂಡ ನಿಮಗೆ ಸರಿ ಹೊಂದುವ ರೀತಿಯಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಯುವರ್ ಪ್ಲೇಸ್, ನಿಮ್ಮ ಸ್ಥಳವನ್ನು ಬರೀಬೇಕು. ಟುಡೇಸ್ ಡೇಟ್, ನೀವು ಯಾವಾಗ ಎಕ್ಸಾಮ್ ಬರೀತೀರಿ ಅದೇ ಡೇಟನ್ನು ಬರೀರಿ. ಇಲ್ಲಿ ಪರ್ಸನ್ ಯು ಆರ್ ರೈಟಿಂಗ್, ಯಾರಿಗೆ ನೀವು ಬರೀತೀರಾ ಆ ಒಂದು ವ್ಯಕ್ತಿಯ ಹೆಸರನ್ನು ಅಲ್ಲಿ ಬರೀಬೇಕು, ನಿಮ್ಮ ಫ್ರೆಂಡ್ ಹೆಸರನ್ನು ಅಲ್ಲಿ ಬರೀಬೇಕು. ಆಮೇಲೆ ವಿಷಯವನ್ನು ಬರೆಯುವಂಥದ್ದು, ಯಾವುದೇ ವಿಷಯವಾಗಿ ನೀವು ಬರೀಬಹುದು.
ಇಲ್ಲಿ ಹಾಂ ನೀವು ಹೋಗಿರೋ ಪ್ರವಾಸದ ಬಗ್ಗೆ ವರ್ಣನೆ ಮಾಡಿ ಬರೀಬಹುದು. ನೀವು ಎಲ್ಲಾದರೂ ಫಂಕ್ಷನ್ ಅಟೆಂಡ್ ಮಾಡಿದರೆ ಆ ಒಂದು ಫಂಕ್ಷನ್ ಬಗ್ಗೆ ಬರೀಬಹುದು. ನಿಮ್ಮ ಆರೋಗ್ಯದ ವಿಚಾರವಾಗಿ ಕೂಡ ಬರೀಬೋದು. ಯಾವುದೇ ರೀತಿಯಲ್ಲಿ ಒಂದು ವಿಷಯವನ್ನು ತಗೊಂಡು ಬರೀಬಹುದು. ಆಮೇಲೆ ಕೊನೆಯದಾಗಿ ಇಲ್ಲಿ ಯುವರ್ ನೇಮ್ ಅಂತ ಉಂಟು. ಯುವರ್ಸ್ ನಿಮ್ಮ ಪ್ರೀತಿಯ ಯಾರು, ನೀವು ಏನು ನೀವು ಬರಿತಾ ಇದ್ದೀರಲ್ವಾ, ನಿಮ್ಮ ಹೆಸರನ್ನು ಬರೆಯುವುದು. ಆಮೇಲೆ ಟು ಯಾರಿಗೆ ಬರಿತಾ ಇದ್ದರೆ ಅವರ ಅಡ್ರೆಸ್ಸನ್ನು ಇಲ್ಲಿ ಬರೀಬೇಕು. ಈ ರೀತಿಯಾಗಿ ಒಂದು ಪತ್ರ ಇಲ್ಲಿ ಮುಕ್ತಾಯವಾಗುತ್ತೆ. ಹಾಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಕೂಡ ಮುಕ್ತಾಯವಾಗುತ್ತೆ. ನಿಮ್ಮ ಒಂದು ಈ ಎಕ್ಸಾಮಿಗೆ ಪೂರ್ವಸಿದ್ಧತೆಯಾಗಿ ಕೊಟ್ಟಿರುವಂಥ ಈ ಪೇಪರನ್ನು ಸರಿಯಾಗಿ ನೋಡಿಕೊಂಡು ಇದೇ ರೀತಿಯ ಪ್ರಶ್ನೆಗಳನ್ನು ನೀವು ಕೂಡ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ನಿಮ್ಮ ಎಕ್ಸಾಮಲ್ಲಿ ಇಂಥದೇ ಪ್ರಶ್ನೆಗಳು ಬಂದಾಗ ನಿಮಗೆ ಇದು ಉಪಯೋಗವಾಗುತ್ತೆ ಅಂತ ಬಯಸ್ತೀನಿ. ಆಮೇಲೆ ಈ ಒಂದು ಪೇಪರ್ ನಿಮಗೆ ಬಿಡಿಸೋದ್ರಿಂದ ಉಪಯುಕ್ತವಾಗುತ್ತೆ ಅಂತ ಹೇಳಾದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.